ನಮಗ್ ಹೇಗ್ ಬೇಕೋ ಹಾಗೆ ಓದಬೇಕಲ್ವಾ? ವಿಚಾರ ಏನು ಅದನ್ನ ನಾವು ತಲೆ ತುಂಬಿಕೊಂಡ್ರೆ ಸಾಕು. ಅರ್ಥ ಆಗ್ತಿದ್ಯಾ ನನ್ನ ಮಾತು? ಇವಾಗ ಪರೀಕ್ಷಾ ಭಯ ಯಾಕೆ ಬರುತ್ತೆ, ಅದಕ್ಕೆ ಮೂಲ ಕಾರಣ ಏನು? ಇದು ಭಯ ಆಯ್ತು, ಅದಕ್ಕೆ ನಮ್ಮ ಸುತ್ತಮುತ್ತ ಬರುವಂತಹ ವಾತಾವರಣಗಳು ಯಾವ ರೀತಿ ನಮಗ್ ಭಯವನ್ನ ಉಂಟು ಮಾಡುತ್ತೆ ಅನ್ನೋದಾಯ್ತು. ಇವಾಗ ಪರೀಕ್ಷಾ ಭಯಕ್ಕೆ ಒಂದು ನಾಲ್ಕು ಕಾರಣಗಳಿದೆ. ಆ ನಾಲ್ಕು ಕಾರಣಗಳಿಗೂ ಒಂದೇ ಒಂದು ಮೂಲ ಇರೋದು. ಯಾವ್ದಾ ಮೂಲ ಅಂತ ಹೇಳಿದ್ರೆ, ನೀವು ಪರೀಕ್ಷೆ ಬರೆಯೋ ದೊಡ್ಡ ವಿಷಯ ಅಲ್ಲ, ಆ ಪರೀಕ್ಷೆಯಲ್ಲಿ ಎಷ್ಟ್ ಅಂಕ ಗಳಿಸ್ತೀರಾ ಅನ್ನೋ ದೊಡ್ಡ ವಿಷಯ ಅಂತ ಎಲ್ರು ಹೇಳ್ತಾರೆ. ಇವಾಗ ನೀವು ಪರೀಕ್ಷೆ ಬರೀತಿರೋದೇನಿಕ್ಕೆ? ನನ್ಗೆ ಹೆಚ್ಚು ಅಂಕ ಬರುತ್ತಾ, ನಾನು ಎಷ್ಟ್ ಅಂಕ ಗಳಿಸ್ಬಲ್ಲೆ ಅಂತ ತಿಳ್ಕೊಳ್ಳೋದಿಕ್ಕೆ, ಅಥವಾ ಈ ಪರೀಕ್ಷೆಯಲ್ಲಿ ನಾನ್ ಪಾಸ್ ಆಗ್ತೀನ ಆಗಲ್ವಾ, ಇಷ್ಟು ವರ್ಷ ಓದಿರೋದ್ರ ಪ್ರತಿಫಲ ಇಲ್ಲಿ ಗೊತ್ತಾಗ್ಬಿಡುತ್ತಾ, ಅಥವಾ ನಾನು ಏನು ಅಂತ ಈ ಮಾರ್ಕ್ಸ್ ನೋಡಿ ನನ್ನ ಜಡ್ಜ್ ಮಾಡ್ತಾರಾ? ಈ ತರದ ಪ್ರಶ್ನೆಗಳು ನಿಮ್ ತಲೆ ಗಿರ್ಕಿ ಹೊಡಿತಾನೆ ಇರುತ್ತೆ. ಈ ಭಯ ಅನ್ನೋದು ನೀವೆಲ್ಲರೂ ಕೇಳಿರ್ತೀರ ಅನ್ಸುತ್ತೆ ಈ ಥಾಟ್ನ, ನಥಿಂಗ್ ಇನ್ ಲೈಫ್ ಇಸ್ ಟು ಬಿ ಫಿಯರ್, ಇಟ್ ಈಸ್ ಓನ್ಲಿ ಟು ಬಿ ಅಂಡರ್ಸ್ಟುಡ್. ನಿಮ್ಗದು ಅರ್ಥ ಆಗೋ ತನಕ ಮಾತ್ರ ಭಯ ಆಗ್ತಿರುತ್ತೆ. ಈ ಎಕ್ಸಾಮ್ ಅನ್ನೋ ವಿಚಾರದಲ್ಲಿ ನಮ್ಗೆ ಅರ್ಥ ಆಗಿದ್ರು ಭಯ ಆಗುತ್ತೆ, ಅದು ಅಂಕ ಜಾಸ್ತಿ ಬರಲಿ ಅನ್ನೋ ವಿಚಾರಕ್ಕೆ. ಅದಕ್ಕೆ ರೀತಿಯಾಗಿ ಇನ್ನು ನಾಲ್ಕು ವಿಚಾರಗಳನ್ನ ನಾವು ನೋಡ್ತೀವಿ. ಮೊದಲನೇದು ಸ್ವಯಂ. ಏನನ್ಸ್ತಿರುತ್ತೆ, ಅಯ್ಯೋ ಪ್ರಿಪರೇಟರಿ ಚೆನ್ನಾಗೆ ಮಾಡಲಿಲ್ವಲ್ಲ ನಾನು, ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಾಗುತ್ತೋ ಏನೋ, ಇದೊಂದು ಭಯ ಕಾಡ್ತಿರುತ್ತೆ. ನಮ್ಮೊಳಗೆ ನಾವೇ ಹಾಕೋಬಿಡ್ತೀವಿ ಪ್ರಶ್ನೆನ. ಇನ್ನೊಂದು ಬಾಹ್ಯ, ಎಕ್ಸ್ಟರ್ನಲ್ ಆಗಿ. ಒಂದಷ್ಟು ಜನ ಬೆಳಿಗ್ಗೆ ಪ್ರಶ್ನೆ ಕೇಳುವಾಗ ಹೇಳ್ತಿದ್ರಿ, ನಮ್ಮ ಪೇರೆಂಟ್ಸ್ ಪ್ರೆಷರ್ ಇರುತ್ತೆ, ಕೆಲವೊಬ್ರು ಸೀನಿಯರ್ಸ್ ನಿಮ್ಮ ಕಿಶೋರ್ ಸರ್ ಅನ್ಸುತ್ತೆ, ಅಲ್ಲ ಸಾರಿ, ಯಾರು ಬೆಳಿಗ್ಗೆ ಒಬ್ರು ಚೇರ್ಮನ್ ಸರ್ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಅವ್ರ ಅಕ್ಕ ಗೋಲ್ಡ್ ಮೆಡಲಿಸ್ಟ್ ಅಂತೆ, ಹಂಗಾಗಿ ಅವ್ರ ತಮ್ಮನು ಅಷ್ಟೇ ತೆಗಿಬೇಕು, ಅವರು ಓದ್ಬೇಕು, ಓದ್ತಾರೆ ಅನ್ನೋ ಹೋಪ್ಸ್ ಇರುತ್ತಲ್ವಾ? ನಿಮ್ಗೆ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಇದ್ರೆ ಅವ್ರು ಚೆನ್ನಾಗಿ ಓದ್ತಿದ್ದಾರೆ ಅಂದ್ರೆ ಅವ್ರ ತಮ್ಮ ಇವನು ಓದ್ಬೇಕು. ಆ ತರದ ಎಕ್ಸ್ಪೆಕ್ಟೇಷನ್ ಶುರುವಾಗಿರುತ್ತೆ, ಅದು ಒಂದು ರೀತಿಯಾದಂತಹ ಪ್ರೆಷರ್ ನಮ್ನ ಕಾಡ್ತಾ ಹೋಗುತ್ತೆ. ಮೂರನೇದು ಆತ್ಮವಿಶ್ವಾಸ. ನಮ್ಮೆಲ್ಲ ನಾವು ಭರವಸೆ ಇಡ್ಲಿಲ್ಲ ಅಂತ ಹೇಳಿದ್ರೆ ಇನ್ಯಾರು ನಮ್ಮನ್ನ ನಂಬಲ್ಲ. ನಮ್ಮಲ್ಲಿ ನಾವು ನೆಗೆಟಿವಿಟಿನ ತುಂಬಿಕೊಂಡ್ರೆ ನಮಗ್ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತಾ? ಬರೋದಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಹೊಗಳಿಕೆ. ಈಗ ಯಾರೋ ಒಬ್ರು, ನಿನ್ನ ಹೆಸರೇನಪ್ಪ? ಭವಾನಿ. ಭವಾನಿ ಕ್ಲಾಸ್ ಟಾಪರ್ ಆಗಿದ್ರೆ ಆಬ್ವಿಯಸ್ಲಿ ಎಲ್ಲಾ ಟೀಚರ್ಸ್ ಓಕೆ ಫೈನ್, ಈ ಹುಡುಗಿ ಈ ವರ್ಷದಲ್ಲಿ ಟಾಪರ್ ಆಗ್ತಾಳೆ, ಡಿಸ್ಟಿಂಕ್ಷನ್ ಮಿಸ್ಸೇ ಇಲ್ಲ, ಈ ತರದ ಹೋಪ್ಸ್ ಇಟ್ಕೊಂಡಿರ್ತಾರೆ. ಆದ್ರೆ ಈ ಹೋಪ್ಸ್ ಅನ್ನೋದನ್ನ ನಾವು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಒಂದು, ಓಕೆ ನಾನು ಓದ್ತೀನಿ ಅಂತ ಇವ್ರು ನಂಬಿದ್ದಾರೆ, ಹಾಗಾಗಿ ನನ್ನ ಮೇಲೆ ಒಂದಿಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ತಗೊಂಡ್ರೆ ನಿಮ್ಮ ಓದು ಇನ್ನ ಹೆಚ್ಚಾಗುತ್ತೆ. ನಿಮ್ಮ ಮಾರ್ಕ್ಸ್ 80% ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ 90 ಆಗುತ್ತೆ. ಆದ್ರೆ ಎಲ್ಲರೂ ಬಂದು ಏ ನೀನಂತೂ ಬಿಡಮ್ಮ ಅಳ್ತಿ, ಹೆಂಗ್ ಗೊತ್ತಾ ನೀನು, ಇವಾಗ ಹೋಗಿ ಎಕ್ಸಾಮ್ ಬರುದ್ರು 100 out of 90 ಫಿಕ್ಸ್, ಈ ತರ ಕೆಲವೊಬ್ರು ಹೋಪ್ಸ್ ಕೊಡ್ತಿರ್ತಾರೆ, ಹೌದಲ್ವಾ? ಇದು ಹೆಚ್ಚಾಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಹಿಂಸೆ ಆಗ್ಬಿಡುತ್ತೆ. ಪೀರ್ ಪ್ರೆಷರ್ ಅಂತ ಕೇಳಿರ್ತೀರಾ? ತುಂಬಾ ಒತ್ತಡ ಅಂತ ಅನ್ಸುತ್ತೆ. ಯಾರೋ ನಮ್ಮಲ್ಲಿ ಅತಿಯಾಗಿ ಭರವಸೆ ಇಡ್ತಿದ್ದಾರೆ, ನನ್ ಕೈಲದಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಉಂಟಾಗುತ್ತೆ. ಆ ಅನುಮಾನದಿಂದ ನಮ್ಮ ಪ್ರಯತ್ನಗಳೆಲ್ಲ ನಿಂತೋಗ್ಬಿಡುತ್ತೆ. ನಾನು ಅವ್ರ ಅಷ್ಟೊಂದು ಹೊಗಳಲಿಲ್ಲ ಅಂದ್ರೆ 90% ತೆಗಿಬಲ್ಲೆ ಅನ್ನೋದು ನಮ್ಮ ಮನ್ಸಲ್ಲಿ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಆದ್ರೆ ಯಾರೋ ಒಬ್ರು ತುಂಬಾ ಹೇಳ್ತಿರ್ತಾರೆ, ಇಲ್ಲ ನೀನ್ ಚೆನ್ನಾಗಿ ಮಾಡ್ತೀಯ, ನೀನ್ ಮಾಡೇ ಮಾಡ್ತೀಯ, ಈ ತರ ಹೇಳ್ತಿರುವಾಗ 90% ತೆಗೆಯೋ ಕೆಪಾಸಿಟಿ ಇರೋ ನಾನು ಹೇಳಿದಾರಲ್ಲ ಆಗತ್ತೆ ಬಿಡು, ಆಗತ್ತೆ ಅಂತ ಓದೋದನ್ನ ಕೇರ್ಲೆಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 90 ತೆಗೆಯೋ ಕೆಪಾಸಿಟಿ ಇರೋ ನಾನು 8 ನಿಂತ್ಕೋತೀನಿ. ಇದಿಷ್ಟು ಏನ್ ಮಾಡುತ್ತೆ, ನಮ್ಮ ಅಂಕಗಳನ್ನ ಕುಂಠಿತಗೊಳಿಸುತ್ತೆ. ಇದಕ್ಕೆ ಪರಿಹಾರ ಹೇಳ, ಮೊದಲನೇದು ಸ್ವಯಂ. ನಾವೇನ್ ಅನ್ಕೋಬೇಕು, ನಾವು ಮಾಡಿರೋ ಪ್ರತಿಯೊಂದು ಕೆಲ್ಸಕ್ಕೂ ನಮ್ಮ ಹತ್ರ ಸಮರ್ಥನೆ ಇದ್ದೇ ಇರುತ್ತೆ. ನೀನ್ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳಲಿಲ್ಲ, ರಾತ್ರಿ ಲೇಟಾಗಿ ಮಲಗಿದೆ ಅದಕ್ಕೆ, ನೀನ್ ಯಾಕೆ ನಾನೇ ಸ್ಕೂಲಿಗೆ ಬಂದಿರ್ಲಿಲ್ಲ, ನನ್ನ ಅಮ್ಮನ ಜೊತೆ ಟ್ರಿಪ್ಗೆ ಹೋಗಿದ್ದೆ ಅದಕ್ಕೆ,
ಯಾಕೆ ನೆನ್ನೆ ಓದ್ಲಿಲ್ಲ, ತುಂಬಾ ತಲೆ ನೋವುತ್ತಿತ್ತು, ಏನ್ ಮಾಡ್ಲಿ? ಹೌದಲ್ವಾ, ನಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ನಮ್ಮ ಹತ್ರನೇ ಉತ್ತರ ಇರುವಾಗ ನಿನ್ನೆ ಏನೋ ಒಂದು ಕಹಿ ಘಟನೆ ನಡೆದಿದೆ ಅಂದ ಮಾತ್ರಕ್ಕೆ ನಾಳೇನೋ ಕಹಿ ಆಗ್ಬಿಡುತ್ತೆ ಅಂತ ಯಾಕೆ ಅನ್ಕೋಬೇಕು? ನಿನ್ನೆ ಇಂಟರ್ನಲ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಕ್ ಆಗಿಲ್ಲ ಅಥವಾ ಪ್ರಿಪರೇಟರಿಯಲ್ಲಿ ನಾನು ಅಂದ್ಕೊಂಡು ಹಾಗೆ ಬರ್ದಿಲ್ಲ, ಕಾರಣ ಇರುತ್ತಲ್ವಾ? ಆ ಕಾರಣಗಳನ್ನ ದಾಟಿ ಬರೋದು ಹೇಗೆ ನಿಮ್ಮೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ಕನ್ನಡ ಎಕ್ಸಾಮ್ ಅಲ್ಲಿ ನಿಮಗ್ ಬರೆಯೋದಿಕ್ ಆಗ್ಲಿಲ್ಲ, ಆನ್ಸರ್ಸ್ ಗೊತ್ತಿತ್ತು, ಪ್ರಿಪರೇಟರಿಯಲ್ಲಿ ಏನಾಯ್ತು ತುಂಬಾ ಕಮ್ಮಿ ಮಾರ್ಕ್ಸ್ ಬಂತು. ಕಾರಣ ಇಷ್ಟೇ, ಸ್ಟಾರ್ಟಿಂಗ್ ಒಂದ್ ಐದಾರು ಕ್ವಶನ್ ಅಟೆಂಡ್ ಮಾಡುವಾಗ ತುಂಬಾ ಟೈಮ್ ತಗೋಬಿಟ್ಟಿರ್ತೀರ. ಆ ಟೈಮ್ ನ ಉಳಿಸ್ಕೊಂಡಿದ್ದೀರ, ನಿಮಗ್ ಗೊತ್ತಿರೋ ಆನ್ಸರ್ಸ್ ಬರೆಯೋದಿಕ್ಕಾದ್ರೂ ಟೈಮ್ ಸಿಕ್ತಿತ್ತು, ಗೊತ್ತಿಲ್ಲದೆ ಇರೋದನ್ನ ಯೋಚನೆ ಮಾಡಕ್ಕಲ್ಲ. ಆ ತಪ್ಪುಗಳನ್ನ ನೀವು ತಿದ್ಕೊಳ್ತಾ ಹೋಗ್ಬೇಕು, ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳಿ. ಆಗ ನಿಮ್ ಮಾರ್ಕ್ಸ್ ನ ಹೈಯೆಸ್ಟ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಬದಲಾಗಿ ಎಲ್ಲಿ ನಿಮ್ ಮಾರ್ಕ್ಸ್ ನ ಕಳ್ಕೊಳ್ತಾ ಇದ್ರಿ, ಕೈಯಾರ ಕಳ್ಕೊಳ್ತಾ ಇದ್ರಿ, ಅದು ನಿಲ್ಲತ್ತೆ. ಎರಡನೇದಾಗಿ ಬಾಹ್ಯ, ಅಂದ್ರೆ ಹೊರಗಡೆಯಿಂದ ಯಾವ ರೀತಿ ಪ್ರೆಷರ್ ಬರ್ತಾ ಇತ್ತು. ಈಗ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೈಬರ್ಸ್ ಆಗಿರ್ಬೋದು, ಈವನ್ ಫ್ರೆಂಡ್ಸ್, ಅದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ನೀವೆಲ್ಲಾರ ಬಾಯಿನೂ ಮುಚ್ಚಿಸೋಕಾಗತ್ತಾ? ಬಾಯಿದೆ ನಾವು ಮಾತಾಡ್ತೀವಿ ಅಷ್ಟೇ, ಎಲ್ಲಾರ ಬಾಯಿಗೂ ನಾವು ಕಡಿವಾಣ ಹಾಕೊಂಡು ಕೂರೋದಿಕ್ಕಾಗಲ್ಲ, ಆದ್ರೆ ಎಲ್ಲಾರ ಬಾಯಿಗೂ ವಸ್ತು ನಾವು ಆಗ್ಬಿಡ್ತೀವಿ, ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ. ಇಂಟೆನ್ಶನ್